ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 42. ಆ ದಿನದವರೆಗೂ ಯಹೂದ್ಯರ ಅರಸನು ಮಾತ್ರವಲ್ಲ ಸಮಸ್ತ ಲೋಕದ ರಾಜಾದಿರಾಜನಾದ ಮೆಸ್ಸಿಯನ ಭವ್ಯವಾದ ಪ್ರಸನ್ನತೆಯಲ್ಲಿ ಅನ್ಯ ಜನರ ಸಮಯವು ಮುಗಿಯುವವರೆಗೂ ಕಿರೀಟ, ರಾಜ್ಯ ಇವುಗಳು ದೇವಜನರಿಂದ ತೆಗೆದಲ್ ಹಾಕಲ್ಪಡುವುದು. ಇಸ್ರೇಲರಿಂದ ತೆಗೆದು ಹಾಕಲ್ಪಡುವ ಈ ಕಿರೀಟವು ವಾಗ್ದಾನದ ಉಲ್ಲಂಘನೆಯಾಗುತ್ತದೆ ಎಂದು ಕೆಲವರು ಆಲೋಚಿಸಬಹುದು. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದದ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು. ಆದಿಕಾಂಡ 49:10. ಹೇಗಾದರೂ ಕಿರೀಟ ಮತ್ತು ರಾಜದಂಡಕ್ಕೆ ಇರುವ ಭಿನ್ನತೆಯನ್ನು ಗಮನಿಸಿ. ಚಿತ್ಕಿಯನ ಕಾಲದಲ್ಲಿ ಕಿರೀಟವು ತೀರಿ ಹೋದರೂ ರಾಜದಂಡವು ನಾವು ನೋಡುವಂತೆ ನಂತರದ 639 ವರ್ಷದವರೆಗೂ ಕದಲಲೇ ಇಲ್ಲ. ಯೂದ ಕುಲದವನೂ ದಾವಿದನ ವಂಶದವನೂ ಆದ ನಮ್ಮ ಕರ್ತನಾದ ಯೇಸುವು ದೈವಿಕವಾಗಿ ದೇವರಿಂದ ಒಪ್ಪಿಗೆ ಪಡೆದವನಾಗಿ ದೀರ್ಘಕಾಲದ ವಾಗ್ದಾನವಾಗಿದ್ದ ರಾಜದಂಡದ ಬಾಧ್ಯಸ್ಥನಾದನು. ದೇವರು ಅಬ್ರಹ್ಮನಿಗೆ ವಾಗ್ದಾನ ಮಾಡಿದನು, ಆತನು ಸಂತಾನದಲ್ಲಿ ಮಹಾವಿಮೋಚಕನನ್ನು ಹುಟ್ಟಿ ಬರುತ್ತಾನೆ. ಆತನು ತನ್ನ ಪೀಳಿಗೆಯವರನ್ನು ಮಾತ್ರ ಉನ್ನತ ಸ್ಥಿತಿಗೆ ತರುವುದಲ್ಲದೆ ಆತನ ಮೂಲಕ ಈ ಲೋಕದ ಎಲ್ಲ ಸಂತತಿಯವರನ್ನು ಆಶೀರ್ವದಿಸುತ್ತಾನೆಂಬ ವಾಗ್ದಾನವನ್ನು ಇಸಾಕನೊಂದಿಗೆ ನಂತರ ಯಾಕೋಬನೊಂದಿಗೆ ನವೀಕರಿಸಲಾಯಿತು. ಕೇವಲ ಸಮಯದಲ್ಲಿ ಇದು ಧರ್ಮಶಾಸ್ತ್ರವನ್ನು ಒದಗಿಸಲ್ಕೊಟ್ಟನು ಮತ್ತು ಮಹಾವಿಮೋಚಕನಾದ ಮೋಶೆಗೆ ಆ ವಾಗ್ದತ್ತ ಪುರುಷನು ಎಂದು ತೋರಬಹುದು. ಆದರೆ ಆತನು ಪ್ರವಾದಿನಿಯವಾಗಿ ಜನರಿಗೆ ಪ್ರಕಟಿಸಿದ್ದೇನೆಂದರೆ, ನಿಮ್ಮ ದೇವರಾದ ಯಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತಹ ಪ್ರವಾದಿಯನ್ನು ಏರ್ಪಡಿಸುವನು, ಅವನಿಗೆ ಕಿವಿಗೊಡಬೇಕು. ಧರ್ಮೋಪದೇಶ ಕಾಂಡ 19:25. ಈ ರೀತಿಯಲ್ಲಿ ತಾನು ಬರಲಿರುವ ಆತನ ಪ್ರಶಂಸ ಎಂಬುದಾಗಿ ಸೂಚಿಸುತ್ತದೆ. ಮೋಶೆಯು ತೀರಿಹೋದನು, ಮುಂದೆ ರಾಜದಂಡವು ಯುದ್ಧಾಯದ ಕೈತಪ್ಪುವುದಿಲ್ಲ ಎಂಬ ವಾಗ್ದಾನವು ಆ ಜನರ ನಿರೀಕ್ಷೆಯನ್ನು ಪರಿಮಿತಿಗೊಳಿಸಿತು. ಇತರೆ ಎಲ್ಲ ಕುಲದವರು ಯುದ್ಧಕ್ಕೆ ದೇವರ ವಾಗ್ದಾನದ ಮೇಲಿನ ಅವರ ನಂಬಿಕೆಯು ಅನುಪಾತದಲ್ಲಿ ಅಂಟಿಕೊಂಡು ಮತ್ತು ತಕ್ಕ ಸಮಯದಲ್ಲಿ ಯುದ್ಧಾಯದ ಸಂಯೋಗದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ನಿರೀಕ್ಷಿಸುವವರಾಗಿದ್ದರು. ಅರಸನಾದ ದಾವಿದನು ವಾಗ್ದತ್ತ ಕುಲದಿಂದ ಎದ್ದು ಬಂದಾಗ ಆತನ ವಿಜಯಗಳು ವಿಸ್ತಾರಣ ರಾಜ್ಯದ ನಿರೀಕ್ಷೆಗೆ ಮತ್ತು ಅದರ ಪ್ರಭಾವವು ಲೋಕದಲ್ಲೆಲ್ಲ ಹರಡಿ ಪ್ರಪಂಚವನ್ನೇ ಅಪ್ಪಿಕೊಳ್ಳುತ್ತದೆ ಎಂಬ ಎಲ್ಲ ರಾಷ್ಟ್ರಗಳನ್ನು ಧರ್ಮಶಾಸ್ತ್ರಕ್ಕೆ ಅಧೀನ ಮಾಡುತ್ತದೆ ಎಂಬ ನಿರೀಕ್ಷೆಗಳಿಗೆ ನಡೆಸಿದನು. ಸೊಲೋಮೋನನ ಲೋಕಪ್ರಖ್ಯವಾದ ಜ್ಞಾನವು ಮತ್ತು ಮಹತ್ವವು ಅತ್ಯುನ್ನತ ಮಟ್ಟದಲ್ಲಿರುವಾಗ ವಿಶ್ವ ಸಾಮ್ರಾಜ್ಯದ ಕಿರೀಟವು ಬಹುಮಟ್ಟಿಗೆ ಅವರ ಬಿಗಿ ಮುಷ್ಟಿಯಲ್ಲಿದೆಯೇನೋ ಎಂದು ಖಚಿತವಾಗಿ ತೋರಿಬಂತು. ದೇವರು ದಾವಿದನಿಗೆ ಮಾಡಿದ ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳಿಸುವೆನು. ಅಪೊಸ್ತಲರ ಕೃತ್ಯಗಳು 2:30 ಎಂಬ ವಾಗ್ದಾನವು ಯೂದ ಕುಲದ ಒಂದು ಕುಟುಂಬಕ್ಕೆ ಮಾತ್ರವೇ ಪರಿಮಿತವಾಯಿತು ಮತ್ತು ಆ ಕುಟುಂಬವು ಈಗಾಗಲೇ ಸಿಂಹಾಸನದ ಮೇಲೆ ಅದೇ. ಸೊಲೋಮನನ ದೇವಾಲಯವು ಕಟ್ಟಲ್ಪಟ್ಟಾಗ ಮತ್ತು ಅದು ಅದರ 400 ಗಾಯಕರುಗಳು ಮತ್ತು ಯಾಜಕರುಗಳನ್ನು ನೋಡುವಾಗ ಅದು ಭವ್ಯವಾದ ದೃಶ್ಯವಾಗಿತ್ತು. ಸೊಲೋಮನನ ಜ್ಞಾನದ ಮತ್ತು ಐಶ್ವರ್ಯವಂತಿಕೆಯ ಪ್ರಸಿದ್ಧಿಯು ಲೋಕವೆಲ್ಲೆಲ್ಲ ಹರಡುವಾಗ ಅನೇಕ ಅರಸರುಗಳು ಆತನಿಗೆ ಕಾಣಿಕೆ ಸಲ್ಲಿಸಿ ಆತನ ಒಲುಮೆಯನ್ನು ಬಯಸುವಾಗ ಶಬದ ರಾಣಿಯು ಈ ಪ್ರಖ್ಯಾತನಾದ ಈ ಲೋಕವನ್ನು ಇನ್ನೂ ತಿಳಿಕೊಳ್ಳಬೇಕಾದ ಅರಸನನ್ನು ನೋಡಲು ದೂರ ದೇಶದಿಂದ ತನ್ನ ಉಡುಗೆಗಳೊಂದಿಗೆ ಬಂದಾಗ ಅಬ್ರಾಹ್ಮನ ಸಂತತಿಯ ಅತ್ಯಂತ ಉತ್ಕೃಷ್ಟ ಸ್ಥಿತಿಯನ್ನು ಕಣ್ಣಾರೆ ಕಾಣುವ ನಿರೀಕ್ಷೆಯಿಂದ ಇರುವ ಮೂಲಕ ಲೋಕದೆಲ್ಲ ಜನಾಂಗಗಳ ಆಶೀರ್ವಾದವು ಹತ್ತಿರವಾಗಿಯೇ ಇದೆ ಎಂಬ ಆಶಾಭಾವವು ಉಂಟಾಗಿದೆ. ಆದರೆ ಸೊಲೋಮನನ್ನು ತೀರಿಕೊಂಡಾಗ ಆತನ ರಾಜ್ಯವು ಹರಿದು ಹಂಚಿ ಹೋದಾಗ ಅಂತ್ಯದಲ್ಲಿ ಸಂಪೂರ್ಣವಾಗಿ ಕೆಡವಲ್ಪಟ್ಟಾಗ ಮತ್ತು ದೇವರ ಪವಿತ್ರ ದೇಶದ ಆ ದೇಶಗಳನ್ನು ಆಳಿ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸುವವರು ಎಂದು ನಿರೀಕ್ಷಿಸಿದ್ದ ಜನರನ್ನು ಸೆರೆಹಿಡಿದು ಬಾಬೆಲಿಗೆ ಸಾಗಿಸಲಾಯಿತು. ಆಗ ಅವರಿಗಾದ ಆಶಾಭಂಗವು ಭಯಂಕರವಾಗಿತ್ತು. ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಅತ್ಯವು. ಕೀರ್ತನೆ 137:1. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.